हाय फ्रेंड्स, भद्रा ट्रिक्स यूट्यूब चैनल के स्वागत। नानु निम्म वीरभद्र। फ्रेंड्स, ई वीडियो दल्ली शाला सिद्धि कार्यक्रम के संबंधित ना रजिस्ट्रेशन आगे अदु कूड़ा मोबाइल नल्ली रजिस्ट्रेशन माडिकोळ्ळबेकाद्रे नमगे लागिन पेज ओपन आगता इल्ल। हागाद्रे नावु मोबाइल नल्ली रजिस्ट्रेशन माडुव संदर्भदल्ली अथवा लागिन आगुव संदर्भदल्ली नावु लागिन पेज अन्नु हेगे सेट माडिकोळ्ळबेकु हागू सेल्फ इवालेशन रिपोर्ट ना हेगे डाउनलोड माडिकोळ्ळबेकु अंद्रे सेल्फ इवालेशन रिपोर्ट अंतंद्रे ईग फाइनल आगि शाला मट्टदल्लि शाला सिद्धि कार्यक्रम के संबंधित एल्ला माहितियन्नु अपलोड माडि नीवु कोनेदागि फाइनल सब्मिट माडि फ्रीज माडिर्तिरल्वा ई रीति फ्रीज माडिदंता निम्म ओंदु सेल्फ इवालेशन रिपोर्ट अन्नु नावु हेगे डाउनलोड माडिकोळ्ळबेकु अन्नोदर डीटेल्स अन्नु नावु ई वीडियोदल्लि तिळ्कोळ्ळोण। ई वीडियोवन्नु नीवु एल्लू कूड स्किप माडदे कंटिन्यू आगि वाच माडि। लेट्स कंटिन्यू वाच। सरी, मोदलु नावु मोबाइल नल्लि शाला सिद्धि कार्यक्रम के संबंधित वेबसाइट नल्लि नावु लागिन पेज अन्नु हेगे सेट माडिकोळ्ळबेकु एंबुदन्नु मोदलु नोडोण। इल्लि नानु क्रोम ब्राउज़र अप्लिकेशन ओपन माडिदिनि। ओपन माडिद मेले इल्लि सर्च बार अल्लि शाला सिद्धि अंत टाइप माडि नानु सर्च माड्ता इदिनि। सर्च माड तक्षण नेक्स्ट नमगे ई रीति ओंदु इंटरफेस ओपन आगुत्तल्ल। इल्लि नोड्ता इद्रल्ल फस्ट लिंक वेलकम टू शाला सिद्धि लागिन अंत हेळि ई ओंदु लिंक मेले क्लिक माडि। क्लिक माडिदागा नेक्स्ट नमगे ई रीति ओंदु इंटरफेस ओपन आगुत्ते। इदु शाला सिद्धिगे संबंधित ओंदु वेबसाइट। आदरे इल्लि नमगे लागिन पेज ओपन आगता इल्ल, कारण नावु मोबाइल अन्नु वर्टिकल आगि इट्कोंडिदीवि। ಈಗ ವರ್ಟಿಕಲ್ ಆಗಿ ಇಟ್ಟುಕೊಂಡ್ರೆ ನಮಗೆ ಲಾಗಿನ್ ಪೇಜ್ ಕಾಣುವುದಿಲ್ಲ. ಅದೇ ನಿಮ್ಮ ಮೊಬೈಲ್ ಅನ್ನು ನೀವು ಹಾರಿಜಾಂಟಲ್ ಆಗಿ ಇಟ್ಕೊಳ್ಳಿ. ಹಾರಿಜಾಂಟಲ್ ಆಗಿ ಇಟ್ಕೊಂಡ ತಕ್ಷಣ ನೋಡ್ತಾ ಇದ್ರಲ್ಲ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲ ನೀವು ವರ್ಟಿಕಲ್ ಆಗಿ ಇಟ್ಕೊಂಡು ನಿಮಗೆ ಲಾಗಿನ್ ಪೇಜ್ ಬೇಕಂತಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಡೆಸ್ಕ್‌ಟಾಪ್ ಸೈಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ ಡೆಸ್ಕ್‌ಟಾಪ್ ಸೈಟ್ ಅನ್ನು ಎನೇಬಲ್ ಮಾಡಿಕೊಂಡಾಗ ಈ ರೀತಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈಗ ನೀವು ಯೂಸರ್ ಆಗಿದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು, ಹಾಗೂ ಆಲ್ರೆಡಿ ಯೂಸರ್ ನೇಮ್ ಪಾಸ್ವರ್ಡ್ ಇದ್ರೆ ನೀವು ಲಾಗಿನ್ ಆಗಬಹುದು. ಸರಿ, ಹೀಗೆ ಲಾಗಿನ್ ಪೇಜ್ ಗೆ ಸಂಬಂಧಿಸಿದ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಈಗ ಸೆಲ್ಫ್ ಇವಾಲ್ಯೂಯೇಷನ್ ರಿಪೋರ್ಟ್ ಅನ್ನು ನಾವು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದನ್ನು ಈಗ ನೋಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ಇಲ್ಲಿ ಮೇಲ್ಗಡೆ ನೋಡಬಹುದು ಹೋಮ್, ಅಬೌಟ್ ಅಸ್, ಅದೇ ರೀತಿ ಡಾಕ್ಯುಮೆಂಟ್, ಅದೇ ರೀತಿ ರಿಪೋರ್ಟ್ಸ್ ಅಂತ ಕಾಣ್ತಾ ಇದೆಯಲ್ಲ. ಇಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎರಡು ಆಪ್ಷನ್ ಕಾಣುತ್ತೆ, ಡೇಟಾ ಸ್ಟೇಟಸ್, ಸೆಲ್ಫ್ ಇವಾಲ್ಯೂಯೇಷನ್. ಇಲ್ಲಿ ಡೇಟಾ ಸ್ಟೇಟಸ್ ಬಂದ್ಬಿಟ್ಟು ನೀವೇನು ಸೆಲ್ಫ್ ಇವಾಲ್ಯೂಯೇಷನ್ ಮಾಡಿರ್ತೀರೋ ಆ ಒಂದು ಸೆಲ್ಫ್ ಇವಾಲ್ಯೂಯೇಷನ್ ಗೆ ಸಂಬಂಧಿಸಿದಂತೆ ಡೇಟಾ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದು. ಬಟ್ ನಾವಿಲ್ಲಿ ಸೆಲ್ಫ್ ಇವಾಲ್ಯೂಯೇಷನ್ ರಿಪೋರ್ಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ಎರಡನೇ ಆಪ್ಷನ್ ಸೆಲ್ಫ್ ಇವಾಲ್ಯೂಯೇಷನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟ್ರಿಕ್ಟ್, ನಿಮ್ಮ ಬ್ಲಾಕ್, ಅದೇ ರೀತಿ ನಿಮ್ಮ ಕ್ಲಸ್ಟರ್, ನಿಮ್ಮ ವಿಲೇಜ್ ಹಾಗೂ ನಿಮ್ಮ ಸ್ಕೂಲ್ ಇಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಟೋಮೆಟಿಕಲಿ ಅಕಾಡೆಮಿಕ್ ಇಯರ್ ಇರುತ್ತೆ. ಇಲ್ಲಿ ನಾನು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ನಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಬ್ಲಾಕನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನಮ್ಮ ಕ್ಲಸ್ಟರ್ ಅನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಲೇಜ್ ಎಂಬ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿ ಸ್ಕೂಲ್ ಇದೆಯಲ್ಲ, ನಮ್ಮ ಒಂದು ಸ್ಕೂಲನ್ನು ನಾವಿಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಷನ್ ಮಾಡಿಕೊಂಡ ಮೇಲೆ ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ಲಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಕೆಳಗಡೆ ಗೆಟ್ ರಿಪೋರ್ಟ್ ಅಂತ ಕಾಣಿಸ್ತದೆಯಲ್ಲ, ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ನಮ್ಮ ಒಂದು ಏನು ಶಾಲಾ ಸಿದ್ಧಿಗೆ ಸಂಬಂಧಿಸಿದಂತೆ ಸ್ಕೂಲ್ ಲೆವೆಲಲ್ಲಿ ನಾವು ಸೆಲ್ಫ್ ಇವಾಲ್ಯೂಯೇಷನ್ ಮಾಡಿದೀವಲ್ಲ ಆ ಎಲ್ಲ ಇನ್ಫಾರ್ಮೇಷನ್ ಈ ರೀತಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಇದೇ ನಾವು ಫೈನಲ್ ಸಬ್ಮಿಟ್ ಮಾಡಿರ್ತಕ್ಕಂಥ ನಮ್ಮೊಂದು ಶಾಲಾ ಸಿದ್ಧಿ ಕಾರ್ಯಕ್ರಮದ ಫೈನಲ್ ರಿಪೋರ್ಟ್. ಈಗ ಈ ಒಂದು ಫಾರ್ಮ್ಯಾಟನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗತ್ತೆ. ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗಂತಂದರೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಇಲ್ಲಿ ನಮಗೆ ನಾಲ್ಕು ಆಪ್ಷನ್ ಕಾಣ್ತಾ ಇದೆಯಲ್ಲ, ಎಮ್ ಎಸ್ ವರ್ಡ್, ಪ್ರಿಂಟ್ ಆಪ್ಷನ್, ಎಕ್ಸೆಲ್ ಫೈಲ್, ಪಿ ಡಿ ಎಫ್. ಈ ಮೂರು ಆಪ್ಷನ್ಗೆ ಸಂಬಂಧಿಸಿದಂತೆ ಫೈಲ್ಸಾಗಿ ಸೇವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ಗೆ ಸಂಬಂಧಿಸಿದಂತೆ ನೀವು ಡೈರೆಕ್ಟಾಗಿ ಪ್ರಿಂಟರ್ಗೆ ಕನೆಕ್ಟ್ ಮಾಡಿದರೆ ನೀವು ಪ್ರಿಂಟನ್ನು ತೆಗಿಬೋದು. ಸೊ ನಾನು ಇಲ್ಲಿ ನಮ್ಮ ಒಂದು ಸ್ಕೂಲ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ರಿಪೋರ್ಟನ್ನು ನಾನು ಪಿ ಡಿ ಎಫಲ್ಲಿ ಸೇವ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಆ ಒಂದು PDF ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ನಾನು ನೋಟಿಫಿಕೇಶನ್ ಬಾರ್ ಅನ್ನು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಇದೀನಿ. ಇಲ್ಲಿ ಸ್ಕೂಲ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತ ಬಂದಿದೆಯಲ್ಲ, ಈ ರೀತಿ ಡೌನ್ಲೋಡ್ ಕಂಪ್ಲೀಟ್ ಅಂತ ಬಂದಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಸ್ಕೂಲ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಗೆ ಸಂಬಂಧಿಸಿದ ಒಂದು ಫೈಲ್ ನೋಡಿದ್ರಲ್ಲ, ಸೆಲ್ಫ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಅನ್ನು ನಾವು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಂತ ಹೇಳಿ. ಈ ರೀತಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಡೌನ್ಲೋಡ್ ಆದ ಮೇಲೆ ನಿಮಗೆ ನೋಟಿಫಿಕೇಶನ್ ಬಾರ್ನಲ್ಲಿ ನೋಟಿಫಿಕೇಶನ್ ಬಂದಿಲ್ಲ ಅಂತಂದರೆ ನೀವೇನು ಬ್ರೌಸರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರೋ ಆ ಒಂದು ಬ್ರೌಸರ್ನಲ್ಲಿ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ತಾ ಇರಲ್ಲ ಡೌನ್ಲೋಡ್ಸ್ ಎಂಬ ಆಪ್ಷನ್ ಕಾಣ್ತಾ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಲ್ಲ ಜಸ್ಟ್ ನೌ ಅಂತೇಳಿ ಈಗಷ್ಟೇ ಈ ಒಂದು PDF ಫೈಲನ್ನು ನೀವು ಡೌನ್ಲೋಡ್ ಮಾಡಿಕೊಂಡಿದ್ದೀರ ಅಂತೇಳಿ ಇಲ್ಲಿ ನೀವು ಕ್ಲಿಕ್ ಮಾಡಿ ಆ ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ರಿಪೋರ್ಟನ್ನು ಚೆಕ್ ಮಾಡಿಕೊಳ್ಳಬಹುದು. ಹೀಗೆ ನೀವು ಡೌನ್ಲೋಡ್ ಮಾಡಿಕೊಂಡಿರ್ತಕ್ಕಂತಹ ಸೆಲ್ಫ್ ಇವ್ಯಾಲ್ಯೂಯೇಷನ್ ರಿಪೋರ್ಟನ್ನು ನೀವು 3 ಕಾಪಿಯನ್ನು ಪ್ರಿಂಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಆ 3 ಕಾಪಿಯಲ್ಲಿ 1 ಪ್ರತಿಯನ್ನು ನೀವು ನಿಮ್ಮ ಶಾಲಾ ಮಟ್ಟದಲ್ಲಿ ದಾಖಲೀಕರಣ ಮಾಡಬೇಕಾಗತ್ತೆ, ಹಾಗೂ 2 ಸೆಟ್ಟನ್ನು ನೀವು ನಿಮ್ಮ BRC ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಆ BRCಯವರು 1 ಪ್ರತಿಯನ್ನು BRC ಹಂತದಲ್ಲಿಯೇ ಇಟ್ಟುಕೊಂಡು ಮತ್ತೊಂದು ಪ್ರತಿಯನ್ನು ಉಪನಿರ್ದೇಶಕರ ಕಚೇರಿಗೆ ತಲುಪಿಸುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಅ ಲಾಟ್. ಜೈ ಹಿಂದ್.